ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಎಲ್ಲ ಲಕ್ಷಣಗಳು ಕೂಡ ಇದೆ. ಮತ್ತೆ ಬಿಜೆಪಿನಲ್ಲೂ ಕೂಡ ಆಂತರಿಕ ಕಚ್ಚಾಟ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ನಿರುದ್ಯೋಗಿ ಸಮಸ್ಯೆ ಮತ್ತೆ ಹಗರಣಗಳ ಮೇಲೆ ಹಗರಣಗಳನ್ನ ಸ್ವತಃ ಅವರ ಮಂತ್ರಿಗಳೇ ಮಾಡ್ಕೊಳ್ತಿರ್ತಕ್ಕಂಥದ್ದು ಬಿಜೆಪಿ ಪಕ್ಷದಲ್ಲಿರ್ತಕ್ಕಂಥ ಬಹಳಷ್ಟು ಜನರಿಗೆ ಇವತ್ತು ಭ್ರಮ ನಿರಸನ ಆಗಿ ಅವರೆಲ್ಲ ಕೂಡ ಕಾಂಗ್ರೆಸ್ ಪಕ್ಷನೇ ಏನು ಕರ್ನಾಟಕದಲ್ಲಿ ಒಳ್ಳೆ ಆಡಳಿತ ಕೊಡುವಂಥದ್ದು, ಲಾ ಅಂಡ್ ಆರ್ಡರ್ ಚೆನ್ನಾಗಿರುತ್ತೆ, ಮತ್ತೆ ಎಲ್ಲ ವರ್ಗ ಬಡವರಿಂದ ಹಿಡಿದು ಶ್ರೀಮಂತರವರ್ಗದಿಂದ ಹಿಡಿದು ರೈತರಿಂದ ಹಿಡಿದು ಕಾರ್ಮಿಕರಿಂದ ಹಿಡಿದು ಮಹಿಳೆಯರಿಂದ ಹಿಡಿದು ಯುವಕರಿಂದ ಹಿಡಿದು ಪ್ರತಿ ವರ್ಗಕ್ಕೂ ಕೂಡ ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯಕ್ರಮಗಳು ಕೊಡುವಂತ ಒಂದು ಸರ್ಕಾರ ಯಾವ್ದಾನ ಇದ್ರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಅಂತ ಜನಕ್ಕೆ ಮಂದಟ್ಟಾಗಿದೆ. ಅದಕ್ಕೆ ಇವತ್ತು ಬಿಜೆಪಿ ಪಕ್ಷದ ಒಂದು ಆಂತರಿಕ ಗಲಾಟೆಗಳು ಮತ್ತೆ ಅವರ ಒಂದು ಆಡಳಿತ ನೋಡಿ ಬೇಸತ್ತು ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ, ಸೇರ್ತಾ ಇದ್ದಾರೆ, ಅನೇಕ ಶಾಸಕರು ಸೇರಿದ್ದಾರೆ. ಇಲ್ಲ, ಬೆಂಗಳೂರು ಭಾಗದಲ್ಲಿ ಯಾರೂ ಇಲ್ಲ. ಬೆಂಗಳೂರು ಭಾಗದಲ್ಲಿ ಇದ್ರು ಕೂಡ ಕೆಲವರು ಬರೋದಕ್ಕೆ ವಿರೋಧ ಇತ್ತು, ಅದರಿಂದ ಅದು ಹಾಗೆ ನಿಂತು ಹೋಯ್ತು. ಸ್ವಂತ ಬಲದ ಮೇಲೆ ಜೆ ಡಿ ಎಸ್ ಅಧಿಕಾರಕ್ಕೆ ಬರೋದಕ್ಕೆ ಆಗೋದಿಲ್ಲ, ಅವರಿಷ್ಟ, ಅವ್ರು ಬೇಕಾಗಿರ್ತಕ್ಕಂಥ ಅವ್ರಿಗೆ ಇಷ್ಟ ಇರ್ತಕ್ಕಂಥ ಅವ್ರ ಪಕ್ಷ ಸೇರ್ಕೊಳ್ತಾರೆ, ನಮ್ದೇನು ಅಬ್ಜೆಕ್ಷನ್ ಏನಿಲ್ಲ. ಚಲನಚಿತ್ರ ಅಲ್ವಾ, ನಟರಲ್ವಾ, ಅವ್ರು ಎಲ್ಲ, ಈಗ ನಾನು ಅಷ್ಟೇ, ಮನೆ ಯಾವುದೋ ಒಂದು ಥಿಯೇಟರ್ ಓಪನ್ ಆಯ್ತು, ನಾನು ಅವ್ರ ಜೊತೆಲೇ ಇದ್ದೀನಿ. ಚಲನಚಿತ್ರ ನಟರು ಸಹಜವಾಗಿ ಎಲ್ಲರ ಜೊತೆನೂ ಇರ್ತಾರೆ. ಸುದೀಪ್ ಅವರು ರಾಜಕಾರಣಿ ಅಲ್ಲ, ಅವರು ರಾಜಕಾರಣಿ, ಅವರು ಒಳ್ಳೆ ಚಲನಚಿತ್ರ ನಟರು. ಮತ್ತೆ ಮಾಧ್ಯಮದಲ್ಲಿ ಬಂದಿದೆ, ಸೇರ್ತಾರ ಇಲ್ಲೋ ಗೊತ್ತಿಲ್ಲ, ಸೇರಿದ್ರು ಕೂಡ ಮತ್ತೆ ಇನ್ನೊಂದು ವೋಟಿಂಗ್ ಪ್ಯಾಟ್ರನ್ನು, ಓಟ್ ಹಾಕೋದು ಬೇರೆ ಬೇರೆ ಕಾಲನಿಗಳಿರುತ್ತೆ, ಬೇರೆ ಬೇರೆ ಕಾಲನಿಗಳಿರುತ್ತೆ. ಅಲ್ಲ, ಬಿಜೆಪಿಗೂ ಏನು ಲಾಭ ಇಲ್ಲ. ರಾಜ್ಯ ಸಮುದಾಯದಲ್ಲಿ ರಾಜಕೀಯದಲ್ಲಿರ್ತಕ್ಕಂಥವರೇ ಆ ಒಂದು ಸಮುದಾಯದ ನಾಯಕರೇ ಸಾಕಷ್ಟು ಜನ ನಮ್ಮ ಇದರಲ್ಲಿ ಇದ್ದಾರೆ. ಬಿಜೆಪಿಗೂ ಏನು ಲಾಭ ಏನಿಲ್ಲ, ಕಾಂಗ್ರೆಸ್ಗೂ ಏನು ನಷ್ಟ ಏನಿಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.